ಚೂಡಾಮಣಿಯ ಈ ಭಾಗದ ರಾವಣನಿಗೆ ಸುಂದರ ರಾವಣ ಅಂತ ಅಂತಾರೆ. ಹೌದು ಸರ್. ಆ ಸುಂದರ ರಾವಣನ ಒಂದು ಆಹ್ವಾನವನ್ನ ಪರಮ ಪತಿವ್ರತೆಯಾದ ಸೀತೆ ತಿರಸ್ಕರಿಸುವಂತ ಒಂದು ಸನ್ನಿವೇಶವನ್ನ ನಾವಿಲ್ಲಿ ನೋಡಿದೆವು. ಅತ್ಯಂತ ಹೃದಯಂಗಮವಾಗಿ ಅದು ಮೂಡಿ ಬಂತು. ಇದಕ್ಕೆ ತಮಗೆ ಪ್ರೇರಣೆ ಯಾರಂತ ಹೇಳಬಹುದಾ? ಈ ಒಂದು ಸನ್ನಿವೇಶಕ್ಕೆ ನೀವು ನೆನಪಿಸುವ ಹಿಂದಿನ ಕಲಾವಿದರು ಯಾರಾದರೂ ಇದ್ರೆ? ಅದೇ ಧರ್ಮಸ್ಥಳ ಮೇಳದಲ್ಲಿ ಇದ್ದಂತಹ ಸುಪರ್ಣ ಭಟ್ಟರು ಅಂತ ಹೇಳಿದನಲ್ಲ, ಕರ್ಕಲ ಸುಪರ್ಣ ಭಟ್ಟರು ಅಂತ ಸ್ತ್ರೀ ಪ್ರಸಿದ್ಧ ಸ್ತ್ರೀ ಪಾತ್ರಧಾರಿ. ಇನ್ನಿಲ್ಲವರು ನನಗೆ ಅವರದ್ದೇ ಅನುಕರಣೆ. ಅದು ಅವರ ಆ ಪಾತ್ರ ಬಹಳ ಪ್ರಸಿದ್ಧ. ಹಾಗೆ ನಿಮ್ಮ ಬಡಗಿನಲ್ಲಿ ಕೊಕ್ಕರಣೆ ನರಸಿಂಹಕಾಮತರು ಅಂತ ಇದ್ದ, ಅವರದು ಈ ಪಾತ್ರ ಬಹಳ ಪ್ರಸಿದ್ಧವಾದಂತೆ. ಇದನ್ನ ನೋಡಲಿಲ್ಲ, ಆದರೆ ಅವರು ಬೇರೆ ನಾಲ್ಕೈದು ಪಾತ್ರ ಕಂಡಿದ್ದೇನೆ. ಅವರು ಬಹಳ. ಈ ಒಂದು ಕರೆಯನ್ನು ಉತ್ತರಿಸೋಣ. ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡ್ತಾರೆ? ಎಲ್ಲಿಂದ ಮಾತಾಡ್ತೀರಾ ಶೆಟ್ರ? ಹೇಳಿ ಹೇಳಿ. ರಾಮಚಂದ್ರ ಅವರಿಗೆ ನಮಸ್ಕಾರ. ನಮಸ್ಕಾರ. ನನ್ನ ಪ್ರಶ್ನೆ, ನೀವು ಸೀತೆ ತಾರೆ ದಮಯಂತಿ ಮಂಡೋದಿ ಎಲ್ಲ ಮಾಡುವಾಗ ಮತ್ತು ಸಿರಿಗಿಂಡೆ ಮಾಡುವಾಗ ಅದರಲ್ಲಿ ಆ ವ್ಯತ್ಯಾಸವನ್ನು ಹೇಗೆ ಇದು ಮಾಡಿಕೊಳ್ತೀರಿ ಅಂತ ಅನುಭವ ಹೇಗೆ ಅಂತ. ತಮ್ಮ ಪ್ರಶ್ನೆ ಸರಿಯಾಗಿಲ್ಲ ಸರ್, ಅರ್ಥ ಆಗ್ಲಿಲ್ಲ ನಮಗೆ. ಸೌಮ್ಯ ಪಾತ್ರ ಮತ್ತೆ ಸೀತೆ ತಾರೆ ಮಂಡೋದರಿ ಅಥವಾ ದ್ರೌಪದಿ ಎಲ್ಲ ಮಾಡ್ತೀರಿ ನೀವು? ಸರಿ, ಸಿರಿಗಿಂಡೆ ಮಾಡಿದಿರಿ. ಸಿರಿಗಿಂಡೆ ತುಳು ಸಿರಿಗಿಂಡೆ ಸಿರಿಗಿಂಡೆ ಗೊತ್ತಾಯ್ತಲ್ವ? ತಮ್ಮ ಪ್ರಶ್ನೆಗೆ ಧನ್ಯವಾದಗಳು. ಅಂದ್ರೆ ಪರಸ್ಪರ ವಿರುದ್ಧವಾದ ಗುಣಗಳುಳ್ಳಂತಹ ಪಾತ್ರಗಳು. ಒಂದು ಉದಾಹರಣೆಗಾಗಿ ಒಂದು ಮೇನಕೆಯ ಪಾತ್ರ, ಶೃಂಗಾರ ಭರಿತವಾದಂತಹ ಒಂದು ಪಾತ್ರ, ಅಥವಾ ರಂಬೆಯ ಊರುಷಿ ಅಂತ ಪಾತ್ರಗಳು, ಅಥವಾ ಸೀತೆ ಸಾವಿತ್ರಿ ಅಂತಹ ಪಾತ್ರಗಳು. ಈ ವೈರುಧ್ಯದ ಪಾತ್ರಗಳನ್ನ ನಿರ್ವಹಣೆ ಮಾಡುವಾಗ ನಮ್ಮ ಮಾನಸಿಕವಾಗಿ ನೀವು ಸಿದ್ಧರಾಗಬೇಕಾಗ್ತದೆ. ಅದು ಹೇಗೆ ನೀವು ನಿರ್ವಹಿಸ್ತೀರಿ ಅನ್ನೋಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು. ಅದೇ ಕಲಾವಿದನಲ್ಲಿ ಇರುವಂತಹ ಸತ್ವ, ಕಲಾವಿದನ ಸಾಮರ್ಥ್ಯ, ಕಲಾವಿದನ ಪ್ರತಿಭೆ ಅಂದರೆ ಅದು. ಒಂದು ಪಾತ್ರದ ಹಾಗೆ ಮತ್ತೊಂದು ಪಾತ್ರ ಇರುವುದಿಲ್ಲ, ಇರಬಾರದು. ಆ ಪಾತ್ರಗಳ ಸ್ವಭಾವವನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಅದನ್ನು ನಾವು ಸ್ವಲ್ಪವೂ ಮೀರದೆ ಅದರಲ್ಲಿ ಏಕಾಗ್ರತೆಯಿಂದ ಅಭಿನಯಿಸಿದರೆ ಆ ಪಾತ್ರ ಪರಿಣಾಮವಾಗುತ್ತದೆ. ಮತ್ತೊಂದು ಪಾತ್ರದ ಕಲ್ಪನೆ ಕೂಡ ನಮ್ಮ ಮನಸ್ಸಲ್ಲಿ ಬರಬಾರದು. ಈಗ ಸೀತೆಗೂ ಅಥವಾ ಸಿರಿಗಿಂಡೆಗೆ ಏನೇನು ಸಂಬಂಧ ಇಲ್ಲ. ನಾನು ಒಬ್ಬನೇ ಮಾಡೋದಾದರೂ ಆ ಸಿರಿಗಿಂಡೆ ಇರುವಂತಹ ಊರಿಗೆ ಸೀತಾದೇವಿ ಬರಬಾರದು. ಅಷ್ಟು ದೂರದಲ್ಲಿ ನಾವು ಅದನ್ನು ಏಕಾಗ್ರತೆಯಿಂದ ಅನುಭವಿಸಬೇಕಾಗ್ತದೆ. ಅದರಿಂದ ಈ ಪ್ರತಿಭೆಯಿಂದಲೇ ಕಲಾವಿದನ ಸಾಮರ್ಥ್ಯ ಗೊತ್ತಾಗುವುದು. ಕೆಲವು ಮಂದಿಗಳಲ್ಲಿ ಒಂದೊಂದೆರಡೆರಡು ಪಾತ್ರಗಳಲ್ಲಿ ಮಾತ್ರ ಪ್ರಸಿದ್ಧರಾಗ್ತಾರೆ, ಯಾಕಂದರೆ ಅಷ್ಟೇ ಅವರ ಪ್ರತಿಭೆ. ಈ ನವರಸಗಳು ಅಂತ ಇರ್ತದೆ, ನವರಸಗಳಲ್ಲಿ ಎಲ್ಲ ರಸಗಳಲ್ಲಿ ಅಭಿನಯಿಸುವುದಕ್ಕೆ ಯಾವ ಕಲಾವಿದನಿಗೂ ಸಾಧ್ಯ ಇಲ್ಲ. ಆದರೆ ಆದಷ್ಟು ಪ್ರಯತ್ನ ಮಾಡಿ ಆ ರಸಗಳಲ್ಲಿ ಎಲ್ಲ ಒಬ್ಬ ಅಭಿನಯಿಸಿದ ಅಂತ ಆದರೆ ಅವ ಪರಿಪೂರ್ಣ ಕಲಾವಿದ ಅಂತ ನಾವು ಒಪ್ಪಿಕೊಳ್ಳಬಹುದು. ಅಂಥವರು ಬಹಳ ವಿರಳ. ಅದರಿಂದ ನಾನು ಒಂದು ಪಾತ್ರದ ಕಲ್ಪನೆ ಮಾಡಿದಾಗ ಮತ್ತೊಂದು ಪಾತ್ರವನ್ನು ಅದಕ್ಕೆ ಸೋಂಕು ಹಾಗೆ ಮಾಡುವುದಿಲ್ಲ. ಅದೇ ಕಲ್ಪನೆಯಲ್ಲಿ ಅದೇ ಏಕಾಗ್ರತೆಯಲ್ಲಿ ನನ್ನ ಸ್ವಂತಿಕೆಯಿಂದ ಪ್ರತಿಭೆಯಿಂದ ಆ ಪಾತ್ರವನ್ನು ಅಭಿವ್ಯಕ್ತಿಗೊಳಿಸ್ತೇನೆ. ಅದೇ, ರಾಮ ಮಾಡಿದ ವ್ಯಕ್ತಿ ರಾವಣನಾಗಿಯೂ ಅಭಿನಯಿಸಲಿಕ್ಕೆ ಗೊತ್ತಿರಬೇಕು, ನಾಯಕನಾಗಿಯೂ ಪ್ರತಿನಾಯಕನಾಗಿಯೂ ಅಭಿನಯಿಸಲಿಕ್ಕೆ ಒಬ್ಬ ಕಲಾವಿದನಿಗೆ ಗೊತ್ತಿದ್ರೆ ಮಾತ್ರ ಆತ ಪರಿಪೂರ್ಣ ಕಲಾವಿದ. ಪರಿಪೂರ್ಣ ಕಲಾವಿದ ಅವನೇ ಮಹಾನ್ ಕಲಾವಿದ. ಹೌದು, ಒಂದೆರಡು ರಸಗಳ ಪಾತ್ರವನ್ನು ನಿರಂತರ ಮಾಡಿ ಮುಗಿಸಿದರೆ ಪರಿಪೂರ್ಣ ಕಲಾವಿದ ಅಂತ ನಾವು ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ. ಅದನ್ನು ಮಾಡಿ ಎಲ್ಲರೂ ಮಾಡಿಬಿಡ್ತಾರೆ. ಯಾವಾಗಲೂ ಮಾಡ್ತಾ ಇರೋದು ಅಭ್ಯಾಸ ಬಲದಿಂದ ಮಾಡ್ತಾರೆ. ಇದು ಆಗಲ್ಲ. ನಮ್ಮ ಅಳಿಕೆ ರಾಮಾಯಣಗಳಂತವರು ಅವರಿಗೆ ಪ್ರಸಿದ್ಧರಾದವರು ಹಾಗೆ, ನಮ್ಮ ಗುರುಗಳು ವಿಠಲ ಶಾಸ್ತ್ರಿಗಳು ಇವರೆಲ್ಲ ಪ್ರಸಿದ್ಧರಾದ ಹಾಗೆ, ನಿಮ್ಮ ಸಿರಿಯಾರು ಮಂಜನಾಯ್ಕರು ಇತ್ತಲಾಗಿನವರು ಇವರೆಲ್ಲ, ಯಾಕಂದ್ರೆ ಅವರು ಸುಧನ ಕೊಟ್ಟರು ಮಾಡ್ತಾರೆ, ಅರ್ಜುನ ಕೊಟ್ಟರು ಮಾಡ್ತಾರೆ, ಕೃಷ್ಣ ಕೊಟ್ಟರು ಮಾಡ್ತಾರೆ, ಮತ್ತೊಂದು ಮಾಡಿದ್ರೆ ಮಾಡ್ತಾರೆ. ಅದರಿಂದ ಎಲ್ಲ ಪಾತ್ರಗಳಲ್ಲಿ ಅವ ಆವಾವ ಪಾತ್ರದ ಪ್ರತಿಭೆಯನ್ನು ತೋರಿಸಿದಲ್ಲಿ ಅವ ಪರಿಪೂರ್ಣ ಕಲಾವಿದ ಅಂತ ನಾವು ಒಪ್ಪಿಕೊಳ್ಳಬಹುದು. ಆಗ ಡಾಕ್ಟರ್ ಅಣ್ಣೈ ಕುಲಾಲರು ಒಂದು ಪ್ರಶ್ನೆಯನ್ನು ಎತ್ತಿದ್ರು, ಈ ಹೂವಿನ ಕೋಲ್ನಂತಹ ಕಲೆಗಳು ಇವತ್ತು ಮಾಯ ಆಗ್ತಾ ಇದೆ ಅಂತ ನಾವು ಆ ಬಗ್ಗೆ ಮಾತಾಡ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಬ್ರು ಕಲಾವಿದ ಗುಣ್ಮಿ ರಘುರಾಮ್ ಅಂತ, ಅವರು ಈ ಹೂವಿನ ಕೋಲ್ನ ಒಂದು ಕಲ್ಪನೆಯನ್ನ ಬೆಂಗಳೂರಿನಲ್ಲಿ ಪ್ರಾರಂಭಿಸಿದ್ರು. ಹಾಗೆ ನಮ್ಮ ಕಟೀಲು ಸೀತಾರಾಮ್ ಕುಮಾರ್ ಅವರು ಚಿಕ್ಕಮೇಳ ಎನ್ನುವಂತಹ ಒಂದು ಕಲ್ಪನೆಯನ್ನ ಈ ಕಟೀಲು ಮತ್ತೆ ಸುತ್ತಮುತ್ತಲಿನ ಪರಿಸರದಲ್ಲಿ ಪ್ರತಿ ವರ್ಷ ಅವರು ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಒಂದು ಕಲಾ ಸೇವೆಯನ್ನ ಇಂತಹ ಕಲಾವಿದರು ಇವತ್ತು ಕೂಡ ಮಾಡ್ತಾ ಇದ್ದಾರೆ ಎನ್ನುವುದನ್ನ ಕೂಡ ನಾವು ಗಮನಿಸಬೇಕಾಗ್ತದೆ. ಒಂದು ಸಣ್ಣ ವಾಣಿಜ್ಯ ವಿರಾಮದ ನಂತರ ಕೊಳ್ಳೂರು ರಾಮಚಂದ್ರ ರಾಯರೊಂದಿಗಿನ ನಮ್ಮ ಸಂಭಾಷಣೆ ಮುಂದುವರಿತದೆ. ಒಂದು ಸಣ್ಣ ವಾಣಿಜ್ಯ ವಿರಾಮ.
कार्यक्रम वीक्षक मत स्वागत कोळ्ळूरु रामचंद्र रायर इन प्रश्ने स्त्री वेषधारी अंत आत स्त्री अल्ल गंडागि हुट्टि हेण्णागि आत अभिनयिसबेकागुत्तदे आवाग ಗಂಡಾಗಿ ಹುಟ್ಟಿದವ ಹೆಣ್ಣಾಗಿ ಅಭಿನಯಿಸುವಾಗ ಕೆಲವು ದ್ವಂದ್ವಗಳಿಗೆ ಆತ ಒಳಗಾಗಬಹುದು ಅಂತ ದ್ವಂದ್ವಗಳು ಸ್ತ್ರೀ ವೇಷಧಾರಿ ಒಬ್ಬನ ದ್ವಂದ್ವಗಳ ಬಗ್ಗೆ ತಾವು ಹೇಳಬೇಕು ನಿಮ್ಮ ಪ್ರಶ್ನೆ ಬಹಳ ಮುಖ್ಯವಾದದ್ದು ಗಂಡಾದವನು ಸ್ತ್ರೀ ವೇಷ ಮಾಡುವಾಗ ತನ್ನ ಗಂಡತನವನ್ನೇ ಮರಿಬೇಕಾಗುತ್ತದೆ ಅಂತದ್ದು ಬರಬೇಕಾಗಿದ್ರೆ ಆ ವ್ಯಕ್ತಿಯಲ್ಲಿ ಸಾಮಾನ್ಯವಾಗಿ ಸ್ತ್ರೀತ್ವವೇ ಹೆಚ್ಚಾಗಿರಬೇಕು ಇರ್ತದೆ ಅಂತ ನನ್ನ ಭಾವನೆ ಸ್ತ್ರೀಯ ಲಕ್ಷಣಗಳು ಜಾಸ್ತಿ ಇರಬೇಕು ಅಂತ ಯಾಕಂದ್ರೆ ಇವರಿಗೆ ನಾನು ನೋಡಿದಂತಹ ಸ್ತ್ರೀ ಪಾತ್ರಧಾರಿಗಳಲ್ಲಿ ಹೆಚ್ಚಿನ ತರದ ಸಿಟ್ಟು ಅಹಂಕಾರವೋ ಹೊಡಲಾಟ ಇತ್ಯಾದಕ್ಕೆ ಯಾವುದಕ್ಕೂ ತಯಾರಿಲ್ಲ ಅವರಲ್ಲಿ ಸ್ತ್ರೀಯರಾಗಿ ಸ್ವಲ್ಪ ಸಂಕೋಚ ಭಾವನೆ ಉಕ್ಕುತನ ಸಾತ್ವಿಕತೆ ಇತ್ಯಾದಿಗಳು ಹೆಚ್ಚಾಗಿರ್ತವೆ ಯಾಕಂದ್ರೆ ಆ ಪಾತ್ರ ಮಾಡಬೇಕಿದ್ರೂ ಅಂತದ್ದು ಸ್ವಾಭಾವಿಕ ಸಹಜವಾಗಿ ಆ ಭಾವನೆಗಳು ಬೇಕು ಅದನ್ನೇ ಮಾಡಿ ಮಾಡಿದ್ದರಿಂದ ಅವ್ರು ಆಗಿರ್ತಾರೆ ಅಂತ ನನ್ನ ಕುರಿತು ಕೆಲವರು ಹಾಗೆ ಹೇಳಿದ್ದಿದೆ ಅವ್ರು ಆಗಲೂ ಮಾತಾಡುವಾಗ ಅವರ ನಡೆ ನುಡಿಯಲ್ಲೆಲ್ಲ ಹೆಣ್ಣು ಸ್ವರದಲ್ಲಿ ಮಾತಾಡ್ತಾರೆ ಹೆಣ್ಣು ಸ್ವರದಲ್ಲಿ ಅವರು ಕಂಠವು ಹೆಣ್ಣುತನವಾಗಿದೆ ಹೆಣ್ಣುತನದಲ್ಲಿ ಕಾಣಿಸ್ತದೆ ಹೆಣ್ಣಾಗಿ ಕಾಣಿಸ್ತಾರೆ ಅಂತ ಹೇಳ್ತಾರೆ ಆದ್ರೆ ನನಗೆ ಅದು ಗೊತ್ತಾಗುವುದಿಲ್ಲ ಆದ್ದರಿಂದ ಏನು ಅಂತ ಹೇಳಿದರೆ ಆ ಸಹಜತೆ ಆ ಪ್ರಕೃತಿ ಇದ್ದರೆ ಮಾತ್ರ ಆ ಪಾತ್ರಕ್ಕೆ ಬಹಳ ಅನುಕೂಲವಾಗ್ತದೆ ಇಲ್ಲವಾದರೆ ಸ್ತ್ರೀ ಆಗಿರ್ಬೇಕಾದ್ರೆ ಆ ಸಂಪೂರ್ಣ ಪುರುಷತ್ವವನ್ನು ಮನಸ್ಸಿನಿಂದ ಮಾತಿನಿಂದ ದೇಹದಿಂದ ಮರಿಬೇಕಾದ್ರೆ ಬಹಳ ಕಷ್ಟ ಇದೆ ಹೌದು ಹೌದು ಹಾಗೆ ಹಾಗೆ ನಾವೆಲ್ಲ ನೋಡುವಾಗ ನಾವೆಲ್ಲ ಸಣ್ಣವರಿರುವಾಗ ಈ ಸ್ತ್ರೀ ವೇಷಧಾರಿಗಳು ತಲೆ ಕೂದಲನ್ನು ಬಿಡುವಂತ ಒಂದು ಸಂಪ್ರದಾಯ ಇದೆ ಇವತ್ತು ನೀವು ಯಾವ ಮೇಳದ ಪ್ರಮುಖ ವೇಷಧಾರಿಯನ್ನು ನೋಡಿದ ಸ್ತ್ರೀ ವೇಷಧಾರಿಯನ್ನು ನೋಡಿದ್ರು ಕೂಡ ನೀವು ಹಗಲಿನಲ್ಲಿ ನೋಡಿದರೆ ಅವರನ್ನ ಸ್ತ್ರೀ ವೇಷಧಾರಿ ಅಂತ ಗುರುತಿಸಲಿಕ್ಕೆ ಕಷ್ಟ ಆಗ್ಬೋದು ಸಾಧಾರಣ ನಮ್ಮ ಹಿಂದಿಯ ಚಲನಚಿತ್ರ ನಟರ ಹಾಗೆ ಇರ್ತಾರೆ ಮೀಸೆಯನ್ನೆಲ್ಲ ತೆಗೆದು ಬಹಳ ಚೆನ್ನಾಗಿ ಕ್ರಾಪ್ ಮಾಡಿಕೊಂಡಿರ್ತಾರೆ ಆದರೆ ಇವತ್ತು ನಾವು ಕೊಳೆಯೂರು ರಾಮಚಂದ್ರ ರಾಯರು ಆ ಕೂದಲನ್ನು ಬಿಟ್ಟಿರುವುದನ್ನು ನೋಡ್ತೇವೆ ಇವತ್ತು ಒಂದು ಜುಟ್ಟು ಉಂಟು ಅವ್ರ ಹತ್ರ ಇದು ಯಾಕೆ ಕೇಳಬಹುದಾ ಇವಾಗ ಜುಟ್ಟು ಇಲ್ಲದೂ ಕೂಡ ಟೋಫನ್ನಲ್ಲಿ ಸ್ತ್ರೀವೇಷ ಮಾಡಲಿಕ್ಕೆ ಆಗ್ತದೆ ಆಗ್ತದೆ ಸಾಮಾನ್ಯವಾಗಿ ಒಂದು 10-15-20 ವರ್ಷ ಹೇಳಬಹುದು ಅಂದಿನವರಿಗೆ ಈ ಟೋಪನ್ನ ಪದ್ಧತಿ ಇರಲಿಲ್ಲ ಹೌದು ಮತ್ತು ಟೋಪನ್ನನ್ನು ಮೇಳದವರು ಕೊಡ್ತಿದ್ದಿಲ್ಲ ಯಾಕಂದರೆ ನೀನು ಸಹಜವಾಗಿ ಬರಬೇಕು ಸಹಜವಾಗಿ ಕೂದಲು ಬೆಳೆಸಿಕೊಂಡು ಬರಬೇಕು ಅಂತ ಮತ್ತು ಸಹಜವಾದಂಥ ಕೂದಲಿನ ಸೌಂದರ್ಯ ಟೋಪನ್ನಲ್ಲಿ ಇರುವುದಿಲ್ಲ ಅದು ಸಹಜವಾಗಿರ್ತದೆ ಬಿಡುವಂಥ ಸೀತೆಗೆ ಬಿಡುವಂಥ ಕೂದಲು ಟೋಪನ್ ಹಾಕಿದರೆ ಬೇರೆ ಕಾಣ್ತದೆ ತಿಳೀತಲ್ಲ ಅದರಿಂದ ಸಹಜತೆ ಇರಬೇಕು ಅದು ಒಂದು ಬಡಗಿನವರಲ್ಲಿಯೂ ಹಾಗೆ ತೆಂಗಿನಲ್ಲಿ ಹಾಗೆ ಇದರಿಂದ ಎಲ್ಲ ಕಲಾವಿದರು ಪುರುಷ ವೇಷಧಾರಿಗಳು ಕೂಡ ಕೂದಲನ್ನು ಬೆಳೆಸ್ತಾ ಇದ್ರು ಅದು ವೇಷಕ್ಕೂ ಬಹಳ ಅನುಕೂಲತೆ ಆಗಿರ್ತದೆ ಕಿರೀಟ ನಿಲ್ಲಕ್ಕೆ ಜುಟ್ಟಬೇಕು ಇನ್ನೊಂದು ಬೇರೆ ಕಟ್ಟಿದರೆ ಅದು ಸಡಿಲಾಗ್ತದೆ ಬಿಗಿ ಆಗ್ತದೆ ಅದರಿಂದ ಈ ಕೂದಲು ಬಹಳಷ್ಟು ಉಪಕಾರ ಮಾಡ್ತದೆ ಅದಕ್ಕಾಗಿ ಹಿಂದಿನವರು ಬೆಳೆಸಿಕೊಂಡ್ರು ಈಗಿನವರಂತೂ ಏನು ಅಂತ ಹೇಳಿದರೆ ಮೇಳದಲ್ಲಿ ಟೋಪನ್ ಕೊಡ್ತಾರೆ ಅಥವಾ ಬೆಲೆ ಕೊಟ್ಟು ಟೋಪನ್ ತಗೊಳ್ತಾರೆ ಇದು ಬೇಡ ಅಂತ ಶೋಕಿಗಾಗಿ ಕೂದಲನ್ನು ತೆಗೆದಿರ್ತಾರೆ ನಾನು ಅಂದಿನಿಂದ ಇಂದಿನವರಿಗೆ ತೆಗೆಯಲಿಲ್ಲ ನನ್ನ ಕೂದಲು ಸಾಮಾನ್ಯ ಬಿಡಿ ಆದ ಮೇಲೆ ನಾನು ಟೋಪನ್ ಇಡಲಿಕ್ಕೆ ಆರಂಭ ಮಾಡಿದ್ದು ಬಡಗಿನ ಅದೇ ಕೊಕ್ಕರಣೆ ನರಸಿಂಹಾಮತ್ರ ನೋಡಿದ್ದೇನೆ ಅವರ ಕೂದಲು ಶುದ್ಧ ಬಿಳಿಯಾಗಿತ್ತು ಆಗ ಅವರು ಸೀತಾ ಪಾತ್ರ ದ್ರೌಪದಿಯ ಪಾತ್ರ ಮಾಡಿದ್ದಾರೆ ಟೋಪನ್ ಇಟ್ಟದಿಲ್ಲ ಅವರು ಅವರಿಗೆ ಟೋಪನ್ನ ಅಭ್ಯಾಸವೇ ಅನುಭವ ಇರಲಿಲ್ಲ ಅವರಿಗೆ ಬಡಗಿನಲ್ಲಿ ಆದ್ದರಿಂದ ಟೋಪನ್ ಬಂದದ್ದು ಇತ್ತಲಾಗಿ ಅದು ಸಹಜ ಸ್ವರೂಪವನ್ನು ಕೆಡಿಸ್ತದೆ ಅದರಿಂದ ಅದು ಸ್ವಲ್ಪ ನಮಗೆ ಅಸಹ್ಯವಾಗಿ ಈಗಿನ ಕಾಲಕ್ಕೆ ಕಾಣಬಹುದು ಆದರೆ ನಮಗದು ನಾನು ಜುಟ್ಟಿಟ್ಟದ್ದು ಯಾಕೆ ಅಂತ ಕೇಳಿದರೆ ನನಗದು ಹೆಸರನ್ನು ಕೀರ್ತಿಯನ್ನು ಕೊಟ್ಟಂಥದ್ದು ಅನ್ನ ಕೊಟ್ಟಂಥದ್ದು ಆ ಜುಟ್ಟು ಎಂಬ ಗೌರವಕ್ಕಾಗಿ ನಾನು ಅದನ್ನು ತೆಗೆಯುವುದಿಲ್ಲ ಹೀಗೆ ಇಟ್ಟುಕೊಂಡಿದ್ದೇನೆ ನಾನು ಅದನ್ನು ಕೊನೆ ತನಕ ತೆಗೆಯುವುದಕ್ಕೂ ಮನಸ್ಸು ಮಾಡುವುದಿಲ್ಲ ನನಗೆ ಮನಸ್ಸು ಒಪ್ಪುವುದಿಲ್ಲ ಸರಿ ಈಗ ಇನ್ನೊಂದು ತುಣುಕು ಇದೆ ನಮ್ಮ ಹತ್ರ ಚೂಡಾಮಣೆಯ ಪ್ರಸಂಗದ್ದು ಶ್ರೀರಾಮ ಕರಕಂಜದಂಗುಲಿಯ ಮುದ್ರೆಯಂ ನೋಡು ತಮ್ಮ ಎನ್ನುವಂತಹ ಸೀತೆಯ ಶೋಕವನ್ನು ವ್ಯಕ್ತಪಡಿಸುವಂತಹ ಮತ್ತು ಸಂತೋಷವನ್ನು ಕೂಡ ಆಕೆ ತಾಳ್ತಾಳೆ ಅಂತಹ ಒಂದು ಸನ್ನಿವೇಶವನ್ನು ನಾವು ತೆರೆಯ ಮೇಲೆ ನೋಡ್ತಾ ಇದ್ದೇವೆ ಮುದ್ರೆಯಂ ನೋಡುತಂ ಶ್ರೀರಾಮಾ
ಕರಕಂಜದಂಗುಲಿಯೋಳಿಟ ಮುದ್ರೆಯಂ ನೋಡುತಂ ರಾಮ ನಾರೀಜನಗಿ ತೋಷಿಸುತ ಅದನ್ನು ಕಂಗಳಿತ ಒತ್ತುತ ರಾಮ ರಾಮ ಹೇರಾಳಾಗೃದಿ ಶೋ ಜಲಗಳ ಸರ್ವಾಂಗಮಂ ಲೇಪಿಸಲ್ ರಾಮ ರಾಮ ಭಾವದಿಂ ಕಂಡಳು ರಾಮ ರಾಮ ಶ್ರೀರಾಮ ರಾಮ 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 ನೋಡಿದೆ ನೋಡುತ್ತಾ ಇದ್ದೇನೆ ಏನನ್ನು ನೋಡುತ್ತಿದ್ದೇನೆ ಯಾರನ್ನು ನೋಡುತ್ತಿದ್ದೇನೆ ಮುದ್ರಿಕೆಯನ್ನಲ್ಲ ಈ ಮುದ್ರಿಕೆಯಲ್ಲಿ ಸಾಕ್ಷಾತ್ ಕೋದಂಡಧಾರಿಯಾದಂತಹ ಶ್ರೀರಾಮನ ಸುಂದರ ಸ್ವರೂಪವನ್ನು ಕಾಣುತ್ತಿದ್ದೇನೆ ಆಹ ಶ್ರೀರಾಮ ಪಂಚವಟಿ ಪ್ರದೇಶದಲ್ಲಿ ನಾವಿದ್ದ ಕಣ್ಣಮುಂದೆ ಕಾಣಿಸಿತು ಕಾಂಚನ ಮೃಗ ಮರುಳಾದ ನಾನು ಹಠ ಹಿಡಿದು ನಿನ್ನನ್ನು ಕಳುಹಿಸಿದೆ ನನ್ನ ಆಸೆಯನ್ನು ಪೂರೈಸುವುದಕ್ಕಾಗಿ ಕೋದಂಡಧಾರಿಯಾಗಿ ನೀನು ಹೋಗುತ್ತಿದ್ದಾಗ ನಿನ್ನ ಸುಂದರವಾದಂತಹ ಬೆನ್ನನ್ನು ಮಾತ್ರ ನೋಡಿದ್ದೇನೆ ಮರಳಿ ನಿನ್ನ ಮುಖ ದರ್ಶನದ ಭಾಗ್ಯ ನನಗಿಲ್ಲದೆ ಹೋಯಿತು ನನ್ನ ಹಠದಿಂದ ಛಲದಿಂದ ಆ ಸೌಭಾಗ್ಯವನ್ನು ನಾನು ಕಳೆದುಕೊಂಡೆ ಶ್ರೀರಾಮ ಶ್ರೀರಾಮ ಪಂಚವಟಿ ಪ್ರದೇಶದ ಪರ್ಣಗುಟಿಯಲ್ಲಿ ವಾಸವಾಗಿದ್ದಾಗ ಪ್ರಾತಃ ಕಾಲದಲ್ಲಿ ಎದ್ದು ಗೋದಾವರಿಯಲ್ಲಿ ಮಿಂದು ಆ ನದಿ ನೀರನ್ನು ತಂದು ಆ ಪುಣ್ಯ ಜಲದಿಂದ ನಿನ್ನ ಪುಣ್ಯ ಚರಣಗಳನ್ನು ತೊಳೆಯುತ್ತಿದ್ದೆ ಅದೇ ತೀರ್ಥಾಂತ ಸ್ವೀಕರಿಸುತ್ತಿದ್ದೆ ಹೂಗಳನ್ನು ತಂದು ನಿನ್ನ ಪಾದ ಪೂಜೆಯನ್ನು ಮಾಡಿ ಅದೇ ಪುಷ್ಪ ಪ್ರಸಾದಾಂತ ನನ್ನ ಮುಡಿಯಲ್ಲಿ ಮುಡಿದುಕೊಳ್ಳುತ್ತಿದ್ದೆ ನಿನ್ನ ಪವಿತ್ರವಾದಂತಹ ಪಾದದ ಧೂಳೆ ನನ್ನ ಹಣೆಗೆ ಕುಂಕುಮವಾಗಿ ಆ ಸೌಭಾಗ್ಯವನ್ನು ಕಳೆದುಕೊಂಡ ಹತಭಾಗ್ಯಳು ನಾನು ಏನು ಮಾಡಲಿ ಆದರೂ ಇಂದಿದೋ ಒಂದು ರೀತಿಯಾದಂತಹ ಮಾನಸ ಪೂಜೆಯನ್ನು ಮಾತ್ರ ನನಗೆ ಸಲ್ಲಿಸುತ್ತಿದ್ದೇನೆ ನನ್ನ ದೇಹವೇ ದೇಗುಲ ಹೃದಯವೇ ಪೀಠ ಅದರಲ್ಲಿ ನಿನ್ನ ಸುಂದರವಾದಂತಹ ಮೂರ್ತಿಯನ್ನು ಪ್ರತಿಷ್ಠಾಪಿಸಿಕೊಂಡಿದ್ದೇನೆ ನಿನ್ನ ಪಾದಗಳಿಗೆ ನನ್ನ ಕಣ್ಣುಗಳೇ ಪುಷ್ಪಗಳು ಹಾಗೆ ನಿನ್ನ ದೇಹಕ್ಕೆ ನಿನ್ನ ಶಿರದ ಮೇಲೆ ನನ್ನ ಕಣ್ಣೀರೇ ಅಭಿಷೇಕ ನಿನ್ನ ವಿರಹ ತಾಪದಿಂದ ಬಿಡುವಂತಹ ಬಿಸಿಯಾದ ಉಸಿರೇ ನಿನಗೆ ನೀರಾಜನ ಶ್ರೀರಾಮ ಶ್ರೀರಾಮ ರಾಮ ರಾಮ ರಘೋತ್ತಮ ಸೀತೆಯ ಪಾತ್ರದ ಅಭಿವ್ಯಕ್ತಿಯಲ್ಲಿ ದುಃಖ ಇದೆ ಒಂದು ರೀತಿಯ ಸಂತೋಷ ಇದೆ ಒಂದು ರೀತಿಯ ವಿಷಾದ ಕೂಡ ಇದೆ ಈ ಒಂದು ಕರೆಯನ್ನು ಉತ್ತರಿಸೋಣ ಹಲೋ ಹಲೋ ನಮಸ್ಕಾರ ಸರ್ ನಮಸ್ಕಾರ ಯಾರು ಮಾತಾಡ್ತೀರಿ ನಾನು ಮೂಡಿದ್ರಿಂದ ಪಾಂಡ್ರಂಗ್ ಅಂತ ಹಾಂ ಪಾಂಡ್ರಂಗ್ರೆ ಹೇಳಿ ನಮಸ್ಕಾರ ಕೊಳ್ಳಿಯೂರವರಿದ್ದಾರೆ ಕೊಳ್ಳಿಯೂರ ಸರ್ ನಮಸ್ಕಾರ ನಮಸ್ಕಾರ ನಮಸ್ಕಾರ
ನಮಸ್ಕಾರ. ನಿಮ್ಮ ಈ ಭಾವಪೂರ್ಣ ಮತ್ತು ಈ ಅಭಿನಯಕ್ಕೆ ನಿಮ್ಗೆ ಪ್ರೇರಣೆ ಯಾರು ಅಂತ? ನಿಮ್ಮ ಅಭಿನಯಕ್ಕೆ ಪ್ರೇರಣೆ ಯಾರು ಅಂತ? ಮತ್ತೆ ನಿಮ್ಮ ಮತ್ತೆ ರಾಮದಾಸ್ ಅವರ ಜೋಡಿ ಅಭಿನಯ ಉಂಟಲ್ವಾ, ಅದು ಭಾರಿ ಒಳ್ಳೆ ರೀತಿಯಿಂದ, ಅದು ನಿಮ್ಮ ನಿಮ್ಮ ಮತ್ತೆ ರಾಮದಾಸ್ ಅವರ ಜೋಡಿ ಅಭಿನಯ ಉಂಟಲ್ವಾ, ಹೌದು ಭಾರಿ ಉತ್ತಮವಾಗಿತ್ತು. ಅದಕ್ಕೆ ನೀವು ಪೂರ್ವಯೋಜಿತ ಅಭ್ಯಾಸ ಇತ್ತ? ಇಲ್ಲ. ಅದ್ಯಾಕಂದ್ರೆ ಅವರು ನನಗೆ ಬೇಕಾದ ಹಂಗೆ ಅವಕಾಶವನ್ನು ಕೊಡುತ್ತಾ ನನ್ನನ್ನು ಸಂವಾದಕ್ಕೆ ಸಂಭಾಷಣೆ ನನ್ನ ಬೆಳೆಸ್ತಾ ಹೋದವರು. ಆದ್ರಿಂದ ಈ ಸಂವಾದ ಸಂಭಾಷಣೆ ಮಾಡಬೇಕಾಗಿದ್ರೆ ಒಂದು ಆತ್ಮೀಯತೆ ಬಹಳ ಸಲುಗೆ ಎಂಬುದು ಬೇಕಾಗ್ತದೆ. ಆದ್ರಿಂದ ಅವರ ಜೊತೆ ಆ ಸಂವಾದ ಸಂಭಾಷಣೆ ಯಾವಾಗಲೂ ಸುಂದರವಾಗುವುದಕ್ಕೆ ಕಾರಣವಾಯಿತು. ಮತ್ತೆ ಮೊದಲೇನು ಕೇಳಿದಿರಿ? ಪ್ರೇರಣೆ ಯಾರಂತ ಕೇಳಿದ್ರೆ, ಪಾತ್ರಕ್ಕೆ ಪ್ರೇರಣೆ ಎಂಬುದು ಇರುವುದಿಲ್ಲ. ಪ್ರತಿಯೊಂದು ಪಾತ್ರವನ್ನು ಅವನು ಅನುಭವಿಸಿ ಮಾಡಿದರೆ, ತಲ್ಲೀನತೆಯಿಂದ ಮಾಡಿದರೆ, ಅದು ಅವನ್ನೇ ಪ್ರತಿಭೆ ಹೊರತು ಈ ಭಾವನೆಯನ್ನು ಮತ್ತೊಬ್ಬರಿಂದ ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅದಾಗುವುದಿಲ್ಲ. ಬೇರೆ ಪಾತ್ರದ ನಡೆ, ಅದೇ ರಂಗಕ್ರಮ ಅಂತ ಹೇಳ್ತೇವೆ, ಅದನ್ನು ಇತ್ಯಾದಿಗಳನ್ನು ಎಲ್ಲ ನಾವು ನೋಡಿ ಕಲಿಬಹುದು, ಮತ್ತೊಬ್ಬರದ ಅನುಕರಣೆ ಮಾಡಬಹುದು. ಈ ಭಾವನೆ ಎಂಬುದು ಉಂಟಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಗತ ಅವನ ಕಲಾವಿದನದೇ ಸ್ವಂತಿಕೆ. ಅದು ಅದನ್ನು ಇನ್ನೊಬ್ಬರಿಂದ ತರುವುದಕ್ಕೂ ಆಗುವುದಿಲ್ಲ, ಮತ್ತೊಬ್ಬರಿಗೆ ಕೊಡುವುದಕ್ಕೂ ಆಗುವುದಿಲ್ಲ. ಆದ್ದರಿಂದ ಕಲಾವಿದ ಪ್ರಸಿದ್ಧನಾಗುವುದು ಅವನವನ ಭಾವನೆಯಿಂದಲೇ. ಆ ಪಾತ್ರವನ್ನು ಮಾತನ್ನು ಅವನು ಭಾವನೆಯಿಂದ ಏಕಾಗ್ರತೆಯಿಂದ ಆಡಿದ್ದಾನೋ ಎಂಬುದೇ ಮುಖ್ಯ. ಅದು ಅವನವನ ಸ್ವಂತಿಕೆ ಹೊರತು ಅದನ್ನು ಕಲಿತು ನಾವು ಅಭ್ಯಾಸ ಮಾಡೋದಕ್ಕೆ ಅನುಭವ ಮಾಡಿಕೊಳ್ಳೋದಕ್ಕೆ ಆಗುವುದಿಲ್ಲ. ಪಾಂಡುರಂಗ ಅವರೇ, ತಮ್ಮ ಪ್ರಶ್ನೆಗೆ ಧನ್ಯವಾದಗಳು. ಈಗ ನಾವು ಚೂಡಾಮಣಿಯ ಒಂದು ತುಣುಕನ್ನು ನೋಡಿದ್ದು, ಈ ನಂತರದ ಒಂದು ಪದ್ಯ ಬರ್ತದೆ ಚೂಡಾಮಣಿಯಲ್ಲಿ, ಹನುಮಂತನನ್ನು ಕಂಡಂತಹ ಸೀತೆ ಕೇಳುವಂತಹ ಒಂದು ಪ್ರಶ್ನೆ, ಕ್ಷೇಮವೇ ಹನುಮ ನಮ್ಮವರಿಗೆ, ಕ್ಷೇಮವೇ ಹನುಮ ರಾಮ ಲಕ್ಷ್ಮಣರು ವನದಲ್ಲಿ ಸುಸ್ಥಿರವಾಗಿ, ಕ್ಷೇಮವೇ ಹನುಮ ಅಂತ ಆ ಪದ್ಯಕ್ಕೆ ಒಂದು ಅರ್ಥವನ್ನು ನಮ್ಮ ಪ್ರೇಕ್ಷಕರಿಗಾಗಿ ಹೇಳಿ ತೋರಿಸಬಹುದು? ಹೇಳ್ಬೋದು. ಹನುಮಂತ, ನೀನು ರಾಮಲಕ್ಷ್ಮಣರ ಬಳಿಯಿಂದಲೇ ಬಂದವನಲ್ಲವೇ ಮಗನೇ. ಹನುಮ, ನನ್ನನ್ನಗಲಿದಂತಹ ಶ್ರೀರಾಮಚಂದ್ರ ಹೇಗಿದ್ದಾನೆ? ಅವನ ತಮ್ಮ ಲಕ್ಷ್ಮಣನನ್ನ ಮೈದುನ ಹೇಗಿದ್ದಾನೆ? ಇದನ್ನು ನಾನು ಕೇಳಿಯಾದರೂ ಸಮಾಧಾನ ಮಾಡಿಕೊಳ್ಳುತ್ತೇನೆ. ಹೇಳುವೆಯ ಬೇಡ ಬೇಡ, ಅದು ಕಪಟ ಮೃಗ ಅಂತ ಸಾರಿ ಸಾರಿ ಹೇಳಿದ ಲಕ್ಷ್ಮಣ. ನಾನು ಕೇಳದೆ ಹಠ ಹಿಡಿದೆ, ಹೋಗು ಹೋಗು ಎಂಬ ಹಾಗೆ ಆಡದ ಮಾತನ್ನಾಡಿ ಅವನನ್ನು ನೋಯಿಸಿ ಕಳುಹಿಸಿದೆ. ಆದ್ದರಿಂದ ರಾವಣ ಅಪಹರಿಸುವುದಕ್ಕೆ ಕಾರಣವಾಯಿತು. ಆ ಬಳಿಕ ಶ್ರೀರಾಮನ ದರ್ಶನ ನನಗಾಗಲಿಲ್ಲ. ಕೋದಂಡಧಾರಿಯಾಗಿ ನನ್ನ ಆಸೆಯನ್ನು ಪೂರೈಸುವುದಕ್ಕೆ ಹೋಗುತ್ತಿದ್ದಾಗ ಅವರ ಸುಂದರವಾದಂತಹ ಬೆನ್ನನ್ನು ಕಂಡಿದ್ದೆ. ಮರಳಿ ಮುಖದರ್ಶನ ಮಾಡುವಂತಹ ಭಾಗ್ಯ ನನಗಾಗಲಿಲ್ಲ. ಹನುಮಂತ, ಅಣ್ಣನ ಆಜ್ಞೆಯನ್ನು ಮೀರಿದಂತಹ ತಮ್ಮನಾದ ಲಕ್ಷ್ಮಣನ ಮೇಲೆ ಅಣ್ಣ ಶ್ರೀರಾಮಚಂದ್ರ ಕೋಪಿಸಿಕೊಂಡು ಜರೆದನೆ. ಅಣ್ಣ ತಮ್ಮಂದಿರು ಬೇರಾಗಿದ್ದಾರೆಯೇ, ಅಥವಾ ಮೊದಲಿನಂತೆ ಅನ್ಯೋನ್ಯತೆಯಿಂದ ಒಂದಾಗಿದ್ದಾರೆಯೇ? ಶ್ರೀರಾಮಚಂದ್ರಮ ಆಹಾರವನ್ನು ತೆಗೆದುಕೊಳ್ಳುತ್ತಿದ್ದಾರೆಯೇ? ನಿದ್ರಿಸುತ್ತಿದ್ದಾರೆಯೇ? ಸಂತೋಷದಿಂದ ಮಾತಾಡುತ್ತಿದ್ದಾರೆಯೇ? ಅವರ ಆರೋಗ್ಯ ಭಾಗ್ಯ ಹೇಗಿದೆ? ಸಾಕ್ಷಾತ್ ಮನ್ಮಥನ ಸ್ವರೂಪ ಆದ ದೇಹದ ಸೌಂದರ್ಯ, ಆ ಕಾಂತಿ ಮೊದಲಿನಂತಿದೆಯೇ? ಹನುಮ, ಇಲ್ಲ ಇಲ್ಲ, ಇರುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನನ್ನು ಅಗಲಿದಂತಹ ಶ್ರೀರಾಮಚಂದ್ರ ಸುಖವಾಗಿದ್ದಾನೆ ಅಂದರೆ ನಾನು ನಂಬುವುದಿಲ್ಲ. ಹೆಚ್ಚೇಕೆ, ಶ್ರೀರಾಮಚಂದ್ರಮ ಬದುಕಿದ್ದಾನೆ ಅಂದರೆ ನಾನು ನಂಬುವುದಕ್ಕೆ ಸಾಧ್ಯವಿಲ್ಲ. ಈ ಸೀತೆಯನ್ನು ಕಳೆದುಕೊಂಡಂತಹ ಶ್ರೀರಾಮಚಂದ್ರ ಬದುಕಿರಬಹುದೇ? ಹೇಳು ಮಗನೇ, ಹೇಳು, ಅವರ ಕ್ಷೇಮವನ್ನು ಹೇಳು. ಇದು ನಮ್ಮ ಯಕ್ಷಗಾನ ಕಲಾವಿದರ ವೈಶಿಷ್ಟ್ಯ. ಯಾಕಂತ ಹೇಳಿದ್ರೆ ಸಿನಿಮಾ ರಂಗದಲ್ಲಿ ಇವತ್ತು ಭಾಳಷ್ಟು ತಯಾರಿ ಬೇಕಾಗ್ತದೆ. ಯಾವುದೇ ಒಂದು ಸಂಭಾಷಣೆಯನ್ನು ಒಪ್ಪಿಸಬೇಕಾದರೆ ಭಾಳಷ್ಟು ತಯಾರಿ ಬೇಕಾಗ್ತದೆ. ನಮ್ಮ ಕಲಾವಿದರು ಕೇಳಿದ ಕ್ಷಣ ಅದನ್ನು ಒಪ್ಪಿಸುವಷ್ಟು ಸಮರ್ಥರಿದ್ದಾರೆ. ಹಲೋ, ಕೋಲಿ ರಾಮಚಂದ್ರ, ನಮಸ್ಕಾರ ಸರ್. ನಮಸ್ಕಾರ. ಸಾಷ್ಟಾಂಗ ನಮಸ್ಕಾರ. ಅಯ್ಯೋ, ಯಾಕಪ್ಪ ಸಾಷ್ಟಾಂಗ? ಯಾರು ತಾವು? ಯಾರು ಹೇಳಿ? ಯಾನ್ ಸುರುಟ್ಟು ಪಾತ್ರ. ಹಾ ಪಾತ್ರ.
ಏನು ಪಟ್ಟದ ಪದ್ಮೇಲೆ ತೂತೆ ಅಂದು ಬಾಂಬೆ ಅಂಚಿ ಪೂರ ತೂಯಿಲ್ಲ ಇಚ್ಚಿ ಯಕ್ಷಗಾನುಡು ಶ್ರೀವೇಶುಡು ಶ್ರೀವೇಶುಡು ಈ ಪದ್ಮಭೂಷಣ ಕೊರುಂಡಲ್ಲ ಯಾರಂದು ಅಂತದ್ದು ಎನ್ನ ಒಂಜಿ ಅಂಜು ಈರೊಂಜಿ ಆ ಪಟ್ಟದ ಪದ್ಮೇಲೆ ಒಂಜಿ ಸನ್ನಿವೇಶ ನಾಂಡಲ್ಲ ಪಂದಿಂಡ ಹೆಂಗ್ ಪದ್ಮಭೂಷಣ ಪ್ರಶಸ್ತಿ ಮಾಂತ ಏನ್ ಆಸೆ ಮಾಡ್ಪೂಜಿ ಕಲಾವಿದರ ಅಭಿಮಾನ ಪ್ರೀತಿಯೇ ಮಲ್ಲ ಪ್ರಶಸ್ತಿ ಹದಿನೈದು ವರ್ಷಕ್ಕೂ ದುಂಬು ತುಯಿನವು ಅಂದೆ ಅಂದಲ್ಲ ನನಲ್ಲ ಒಂದಿ ವೇಷಭೂಷಣ ಉಂಟು ಪೂರ ನೆನಪುನಾಗ ಅವು ಎನ್ನ ಒರಿಯನ ಸಾಮರ್ಥ್ಯ ಆ ಮೇಳದ ಸೆಟ್ ಅವು ಮೇಳದ ಸೆಟ್ಟದ ವಿಷಯ ಬೇತ ಈರ್ನ ವೈಯಕ್ತಿಕ ಬಾಧೆ ಏನು ಪಾತ್ರಿಂದ ಒರಿಯೋರಿಡಿದ ಎಂಜಿನ ಅಪ್ಪುಂಟು ಪೂರ ಸಂಯೋಜನೆ ತುಲೆ ಆ ಕಲಾವಿದರು ಒಡನಾಡಿ ಕಲಾವಿದರು ಮಾಂತ ಬೋಳಾರು ಆಳಕ್ಕೆದಾರು ಮಂಡೆಚ್ಚರು ಮಾತ ಉತ್ತೇರು ಸಾಮುಖ್ಯರು ಅಕ್ಲೆ ಜೊತೆ ಇಂಗ್ಲಿಷ್ ಬುಳೈನಾಗ್ಲಿ ಆಯ್ಡದ ಬುಕ್ಕ ಇನಿ ಮುಟ್ಟಲ ಏನ ಇನ್ನ ಕೈತಲ್ಲ ಬೋತಿಗೆ ಬುಲ್ಪಾನಡ ಆಟ ತೂತ ಬದ್ಮೇಲೆ ರವಿನೇಡ್ದು ಬುಕ್ಕ ಅಂದೆ ಆಂದಲ್ಲ ಈ ಕೋಲಿಯೂರು ರಾಮಚಂದ್ರ ಇರೋದು ಮಂಟ ನಿದ್ರೆ ಇರ್ದು ಲಕ್ಷ್ಮಿನಾಗಲ್ಲ ಹಿಂಗೆ ಎಚ್ಚರಿಕೆ ಯಾವೊಂದು ಓ ಆಯ್ಡದ ಬುಕ್ಕ ಹಿಂಗೆ ಆ ವೈಶ್ವಭೂಷಣ ತುಪ್ಪನ ಜೀವಿನ ಸೋರ ಕಲಾವಿದನ ಆರೋಗ್ಯ ಭಾಗ್ಯ ಬಂಡ ಕಲಾಭಿಮಾನಿಗಳ ಆಶೀರ್ವಾದ ಅಭಿಮಾನನೇ ಮುಖ್ಯ ಅಂದ್ರೆ ಗ್ರಹಿತೋಣದೆ ಇನಿಮುಟ್ಟ ಇಂಚಿನ ಒಂದು ಆರೋಗ್ಯ